ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ ಯೋರ್ ನಾಲೇಜ್ ಇವತ್ತು ಮೊಸರು ಮತ್ತೆ ಯೋಗರ್ಟ್ ಎರಡು ಒಂದೇನಾ ಅಥವಾ ಈ ಕರ್ಡ್ ಮತ್ತು ಯೋಗರ್ಟ್ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ತಿಳ್ಕೊಳ್ಳೋಣ ಹಾಗೆ ಈ ಡೈರಿ ಪ್ರಾಡಕ್ಟ್ಸ್ ಮೊಸರು ಮತ್ತು ಯೋಗರ್ಟ್ ಅಲ್ಲಿ ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಒತ್ತೋದನ್ನು ಮರಿಬೇಡಿ ಮೊಸರು ಮತ್ತು ಯೋಗರ್ಟ್ ಎರಡು ಒಂದೇ ರೀತಿ ಅನಿಸಿದ್ರೂ ಈ ಎರಡರ ಟೆಕ್ಸ್ಚರ್ ಸುವಾಸನೆ ರುಚಿ ತಯಾರಿಸುವ ರೀತಿ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಪೌಷ್ಟಿಕಾಂಶದ ಮೌಲ್ಯಗಳಲ್ಲಿ ತುಂಬಾ ವ್ಯತ್ಯಾಸ ಇದೆ ಮೊಸರು ನಾವು ಡೈಲಿ ಮನೆಯಲ್ಲೇ ತಯಾರಿಸ್ತೀವಿ ಕೆಲವ್ರಿಗಂತೂ ಮೊಸರಿಲ್ಲದೆ ಊಟ ಕಂಪ್ಲೀಟ್ ಅನ್ಸೋದೇ ಇಲ್ಲ ಹಾಲು ಕಾಯಿಸಿ ಅದು ತಣಿದ ಮೇಲೆ ಒಂದು ಲೀಟರ್ ಹಾಲಿಗೆ ಒಂದು ಸ್ಪೂನ್ ಆಗುವಷ್ಟು ಮಜ್ಜಿಗೆ ಅಥವಾ ಮೊಸರು ಹಾಕಿ ಆರರಿಂದ ಎಂಟು ಗಂಟೆ ಬಿಟ್ಟು ನೋಡಿದ್ರೆ ಮೊಸರು ರೆಡಿ ಆಗತ್ತೆ ನಮ್ಮ ರೂಮ್ ಟೆಂಪರೇಚರ್ ಅಲ್ಲೇ ಮನೆಯಲ್ಲೇ ಮೊಸರು ರೆಡಿ ಮಾಡ್ಕೋಬಹುದು ಇಲ್ಲಿ ನಾವು ಹಾಲಿಗೆ ಹೆಪ್ಪು ಹಾಕಿದಾಗ ಅಥವಾ ಹಾಲಿಗೆ ಸ್ವಲ್ಪನೇ ಸ್ವಲ್ಪ ಮೊಸರು ಆಡ್ ಮಾಡಿದಾಗ ಇದರಲ್ಲಿರುವ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಅಥವಾ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾಗಳಿಂದ ನಮಗೆ ಮೊಸರು ರೆಡಿ ಆಗುತ್ತೆ ನಾವು ಮೊಸರು ಸೇವಿಸಿದಾಗ ಈ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಜೀವಂತವಾಗಿ ಅಂದ್ರೆ ಲೈವ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹ ಸೇರತ್ತೆ ಈ ಮೊಸರಲ್ಲಿರುವ ಒಳ್ಳೆಯ ಸೂಕ್ಷ್ಮ ಜೀವಿಗಳು ಅಥವಾ ಗುಡ್ ಬ್ಯಾಕ್ಟೀರಿಯಾ ಅಂತ ನಾವೇನ್ ಹೇಳ್ತೀವಿ ಇದು ನಮ್ಮನ್ನ ಹೆಲ್ತಿಯಾಗಿ ಇಡೋದಕ್ಕೆ ನಮ್ಮ ಇಮ್ಯುನ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ ಇನ್ನು ಯೋಗರ್ಟ್ ಅನ್ನ ಮುಖ್ಯವಾಗಿ ಎರಡು ಬ್ಯಾಕ್ಟೀರಿಯಾ ತಳಿಗಳು ಅಂದ್ರೆ ಲೈವ್ ಸ್ಟ್ರೈನ್ಸ್ ಆಫ್ ಲ್ಯಾಕ್ಟೋಬ್ಯಾಸಿಲಸ್ ಬಲ್ಗ್ಯಾರಿಸ್ ಮತ್ತು ಸ್ಟ್ರಿಪ್ಟೋಕೋಕಸ್ ಥರ್ಮೋಫಿಲಸ್ ಎಂಬ ಬ್ಯಾಕ್ಟೀರಿಯಾ ಇಂದ ತಯಾರಿಸಲಾಗುತ್ತೆ ಈ ಬ್ಯಾಕ್ಟೀರಿಯಾ ತಳಿಗಳನ್ನ ಸೈಂಟಿಸ್ಟ್ ರಿಸರ್ಚರ್ಸ್ ಕೆಲವು ಕಂಪನಿಗಳು ಸ್ಪೆಸಿಫಿಕ್ ಆಗಿ ತಮ್ಮ ಲ್ಯಾಬ್ ಅಲ್ಲಿ ಬೆಳೆಸ್ತಾರೆ ಇದು ಕೂಡ ತುಂಬಾ ಒಳ್ಳೆಯ ಬ್ಯಾಕ್ಟೀರಿಯಾ ಮೊಸರು ತಯಾರಿಸಿದ ಹಾಗೆ ಯೋಗರ್ಟ್ ತಯಾರಿಕೆಯಲ್ಲೂ ಹಾಲಿಗೆ ಈ ಸ್ಪೆಸಿಫಿಕ್ ಆದ ಬ್ಯಾಕ್ಟೀರಿಯಾಗಳನ್ನ ಹಾಕಿ ತಯಾರಿಸುತ್ತಾರೆ ಫರ್ಮಂಟೇಶನ್ ಪ್ರೋಸೆಸ್ ಇಲ್ಲಿ ಕೂಡ ನಡೆಯುತ್ತೆ ಯೋಗರ್ಟ್ ಅನ್ನ ಸಾಮಾನ್ಯವಾಗಿ ಕಮರ್ಷಿಯಲ್ ಆಗಿ ತಯಾರಿಸ್ತಾರೆ ಇದಕ್ಕೆ ನಿರ್ದಿಷ್ಟವಾದ ಟೆಂಪರೇಚರ್ ನ ಅಗತ್ಯ ಇರುತ್ತೆ ಮೊಸರಲ್ಲಿ ನಮಗೆ ಒಂದೇ ರೀತಿಯ ರುಚಿ ಸಿಗುತ್ತೆ ಆದ್ರೆ ಯೋಗರ್ಟ್ ನಮ್ಗೆ ಸ್ಟ್ರಾಬೆರಿ ಮ್ಯಾಂಗೋ ವೆನಿಲಾ ಕಿವಿ ಬ್ಲೂಬೆರಿ ಹೀಗೆ ಬೇರೆ ಬೇರೆ ಟೇಸ್ಟ್ ಅಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಅಲ್ಲಿ ಹಾಗೆ ಬೇರೆ ಬೇರೆ ಕಲರ್ಸ್ ಅಲ್ಲೂ ಸಿಗುತ್ತೆ ಇಷ್ಟೇ ಅಲ್ಲದೆ ಫ್ರೆಂಡ್ಸ್ ಮೊಸರನ್ನ ನಾವು ಸಾಮಾನ್ಯವಾಗಿ ಎಮ್ಮೆ ಹಾಲಲ್ಲಿ ಹಸು ಹಾಲಲ್ಲಿ ತಯಾರಿಸ್ತೀವಿ ಆದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಯೋಗರ್ಟ್ ಅನ್ನ ಹಸುವಿನ ಹಾಲು ಮಾತ್ರ ಅಲ್ಲದೆ ಶೀಪ್ ಕುರಿ ಹಾಲಿನ ಯೋಗರ್ಟ್ ಗೋಟ್ ಮೇಕೆ ಹಾಲಿನ ಯೋಗರ್ಟ್ ಕ್ಯಾಮಲ್ ಒಂಟೆ ಹಾಲಿನ ಯೋಗರ್ಟ್ ಕೂಡ ಸಿಗತ್ತೆ ಇಷ್ಟೇ ಅಲ್ಲದೆ ಸೋಯಾ ಯೋಗರ್ಟ್ ಆಲ್ಮಂಡ್ ಯೋಗರ್ಟ್ ಕ್ಯಾಶ್ಯೂ ಯೋಗರ್ಟ್ ಗ್ರೀಕ್ ಯೋಗರ್ಟ್ ಆಸ್ಟ್ರೇಲಿಯನ್ ಯೋಗರ್ಟ್ ಫ್ರೆಂಚ್ ಸ್ಟೈಲ್ ಯೋಗರ್ಟ್ ಹೀಗೆ ಬೇರೆ ಬೇರೆ ವಿಧದ ಯೋಗರ್ಟ್ಗಳು ಮಾರ್ಕೆಟ್ ಅಲ್ಲಿ ಸಿಗ್ತವೆ ಈಗ ಮೊಸರು ಮತ್ತೆ ಯೋಗರ್ಟ್ ಅಲ್ಲಿ ಯಾವುದು ಒಳ್ಳೆಯದು ಅಂತ ತಿಳ್ಕೊಳ್ಳೋಕೆ ಹೋದ್ರೆ ಎರಡೂ ಕೂಡ ಉತ್ತಮ ಪೋಷಕಾಂಶಗಳನ್ನು ಹೊಂದಿದೆ ಉತ್ತಮ ಜೀರ್ಣಕ್ರಿಯೆಗೆ ಕರುಳಿನ ಆರೋಗ್ಯ ಸರಿಪಡಿಸೋದಕ್ಕೆ ಸಾಮಾನ್ಯವಾಗಿ ನಾವು ಮೊಸರು ಯೂಸ್ ಮಾಡ್ತೀವಿ ಈ ಮೊಸರಲ್ಲಿ ಸರಿಯಾದ ಪ್ರಮಾಣದ ಹಾಲಿನ ಕೊಬ್ಬುಗಳು ಪ್ರೋಟೀನ್ ಕ್ಯಾಲ್ಸಿಯಂ ಫಾಸ್ಫರಸ್ ಹೀಗೆ ಹಲ್ಲು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುವಂತಹ ಚರ್ಮ ಕೂದಲಿನ ಆರೋಗ್ಯವನ್ನ ಹೆಚ್ಚಿಸುವಂತಹ ವಿಟಮಿನ್ಸ್ ಮಿನರಲ್ಸ್ ಗಳು ಸಾಕಷ್ಟು ಪ್ರಮಾಣದಲ್ಲಿ ಇದೆ ಯೋಗರ್ಟಲ್ಲೂ ಕೂಡ ಕ್ಯಾಲ್ಸಿಯಂ ಪ್ರೋಟೀನ್ ಪೊಟ್ಯಾಷಿಯಂ ಹೀಗೆ ಸಾಕಷ್ಟು ವಿಟಮಿನ್ಸ್ ಮಿನರಲ್ಸ್ಗಳು ಇವೆ ಮೊಸರು ಮತ್ತು ಯೋಗರ್ಟ್ ಎರಡೂ ಕೂಡ ಉತ್ತಮ ಪ್ರೋಬಯೋಟಿಕ್ ಆಹಾರ ಫ್ರೆಂಡ್ಸ್ ಎರಡರಲ್ಲಿ ನೀವು ಯಾವುದನ್ನು ಸೇವಿಸಿದ್ರೂ ಕೂಡ ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ ಇಮ್ಯುನಿಟಿ ಬಿಲ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸಾಮಾನ್ಯವಾಗಿ ಮೊಸರು ತಯಾರಿಸುವಾಗ ಯಾವುದೇ ಎಕ್ಸ್ಟ್ರಾ ಶುಗರ್ ಎಕ್ಸ್ಟ್ರಾ ಫ್ಲೇವರ್ಸ್ ಆ್ಯಡ್ ಮಾಡದೆ ಮನೆಯಲ್ಲೇ ತಯಾರಿಸ್ತೀವಿ ಆದರೆ ಯೋಗರ್ಟಲ್ಲಿ ಅಲ್ಲಿ ಎಕ್ಸ್ಟ್ರಾ ಶುಗರ್ ಫ್ಲೇವರ್ಸ್ ಆರ್ಟಿಫಿಷಿಯಲ್ ಕಲರ್ಸ್ ಇರೋದ್ರಿಂದ ಆದಷ್ಟು ನೀವು ಯೋಗರ್ಟ್ ಚೂಸ್ ಮಾಡೋವಾಗ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲದೆ ಇರುವಂತಹ ಶುಗರ್ ಕಂಟೆಂಟ್ ಕಡಿಮೆ ಇರುವಂತಹ ಯೋಗರ್ಟ್ ಅನ್ನ ಚೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಒತ್ತಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಶನ್ಗಾಗಿ ಬ್ರಷಪ್ ಯೋರ್ ನಾಲೇಜ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು